ನ್ಯೂ ಹೋಪ್ ಟಿವಿ ಯುವರ್ ಎನ್ಕೌಂಟರ್ ವಿತ್ ಗಾಡ್. ಪ್ರೈಸ್ ದ ಲಾರ್ಡ್. ಪ್ರಿಯ ದೇವ ಜನರೇ, ಕರ್ತನು ರಕ್ಷಕನಾಗಿರುವಂಥ ಯೇಸುವಿನ ಮಧುರವುಳಂಥ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಹ ನಾನು ವಂದಿಸುವನಾಗಿದ್ದೇನೆ. ಸೊ ನಮ್ಮ ಕಳೆದ ಸಂಚಿಕೆ ನಿಮ್ಮೆಲ್ಲರೂ ಸಹ ಆಶೀರ್ವಾದಕರವಾಗಿತ್ತು ಅಂತ ನಾನು ನೆನೆಸ್ಕೊಳ್ತಾ ಇದ್ದೀನಿ. ಕಳೆದ ಸಮಯ ನಾವು ನೋಡಿದ್ದು ನಮ್ಮ ದೃಷ್ಟಿಯನ್ನು ಕುರಿತು, ಅಂದರೆ ನಮ್ಮ ಕಾನ್ಷಿಯಸ್ಸನ್ನು ಮತ್ತು ನಮ್ಮ ನೋಟವನ್ನು ಕುರಿತು ನಾವು ನೋಡಿದು. ನಾವು ಯಾವುದು ನಾವು ನೋಡ್ತಾ ಇದ್ದೀವಿ ಅದು ಬಹಳ ಮುಖ್ಯ. ಸೊ ಇವತ್ತಿಗೂ ಸಹ ನಾನು ಅದನ್ನೇ ಕಂಟಿನ್ಯೂ ನಾನು ಮಾಡಬೇಕಂತ ಇದ್ದೀನಿ. ಸೊ ಯಾಕಂದರೆ ಇದು ಬಹಳ ಮುಖ್ಯವಾದುದಾಗಿದೆ ನಮ್ಮ ಆತ್ಮಿಕ ಜೀವಿತದಲ್ಲಿ. ಅನೇಕ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ 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 ನಾವು ಸೋತೋಗಿದ್ದೀವಿ. ಅನೇಕ ಸಮಯದಲ್ಲಿ ಪ್ರಾರ್ಥನೆ ಮಾಡಿದ್ರು, ವಾಕ್ಯ ಓದಿದ್ರು, ಸೇವಕರುಗಳು ಪ್ರಾರ್ಥನೆ ಮಾಡಿದ್ರು, ಎಲ್ಲ ರೀತಿಯಲ್ಲೂ ಸಹ ಉಪವಾಸ ಮಾಡಿ ಆಗಲಿಲ್ಲ. ಬಟ್ ಆದರೆ ಒಂದು ಕಾರ್ಯವನ್ನು ನೀವು ತಿಳಿದಿರಬೇಕಾಗಿದೆ, ನಿಮ್ಮ ಒಳಗಡಿರುವಂತಹ ಕ್ರಿಸ್ತನನ್ನು ನೀವು ಫೋಕಸ್ ಮಾಡುವಂಥ ಜನಗಳಾಗಿರಬೇಕು. ಒಳನೋಟ ಅನ್ನೋದು ಬಹಳ ಮುಖ್ಯ. ಹಾಲೆಲೂಯ. ಜೀವನದಲ್ಲಿ ಒಂದು ತಿಳ್ಕೊಳ್ರಿ, ನಮ್ಮ ಬೀಳುವಿಕೆ ಮತ್ತು ಏಳುವಿಕೆ, ಅಂದರೆ ನಮ್ಮ ಸುಖ ಮತ್ತು ದುಃಖ, ನಮ್ಮ ಸೋಲು ಮತ್ತು ನಾವು ಗೆಲುವು, ನಾವು ಕತ್ತಲಲ್ಲಿ ನಡೆಯೋದು ಇಲ್ಲಾಂದರೆ ನಾವು ಬೆಳಕಲ್ಲಿ ನಡೆಯೋ ಕಾರ್ಯಗಳು, ಇದೆಲ್ಲವೂ ಸಹ ಯಾವುದರಲ್ಲಿದೆ ಅಂತ ತಿಳಿದ್ರೆ ಒಂದೇ ಒಂದು, ನಾವು ನಮ್ಮ ನೋಟವನ್ನು ಎಲ್ಲಿ ನಾವು ಇಟ್ಟಿದ್ದೇವೆ ಅದು ಬಹಳ ಮುಖ್ಯ. ಅಂದರೆ ನಮ್ಮ ದೃಷ್ಟಿಯನ್ನು ನಾವು ಯಾವುದನ್ನ ನೋಡ್ತಾ ಇದ್ದೀವಿ ಅದು ಬಹಳ ಮುಖ್ಯ. ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದೆ, ಯಾವುದನ್ನ ನಾವು ನೋಡ್ತೀವೋ ಅದನ್ನು ಯೋಚಿಸ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಯಾವುದನ್ನ ಯೋಚಿಸ್ಲಿಕ್ಕೆ ಪ್ರಾರಂಭಿಸ್ತೀವೋ ಅದನ್ನು ನಂಬಲಿಕ್ಕೆ ಪ್ರಾರಂಭಿಸ್ತೀವಿ. ಯಾವುದನ್ನ ನಾವು ನಂಬಕ್ಕೋದಕ್ಕೋಸ್ಕರ ಪ್ರಾರಂಭಿಸ್ತೀವೋ ನಂಬಲಿಕ್ಕೆ, ಅದನ್ನು ಮಾತಾಡ್ಲಿಕ್ಕೆ ಪ್ರಾರಂಭಿಸ್ತೀವಿ. ಯಾವುದನ್ನು ನಾವು ಮಾತಾಡ್ತೀವೋ ಅದರಲ್ಲಿ ನಡೆಯಲು ಪ್ರಾರಂಭಿಸ್ತೀವಿ. ಹಾಲೆಲೂಯಾ. ಅದಾಗಿರುತ್ತೆ ನಾವು, ಆ್ಯಕ್ಚುಲಾಗಿ ನಾವು ಅದಾಗಿರ್ತೀವಿ. ಸೊ ಆದರೆ ಒಂದು ತಿಳಿದಿರಬೇಕಾಗಿದೆ, ನಾವು ನೋಡಬೇಕಾಗಿರೋದು ವಾಕ್ಯ ನಮ್ಮನ್ನು ಕುರಿತು ಏನು ಹೇಳ್ತಾ ಇದೆಯೋ, ಕ್ರಿಸ್ತನು ಎಲ್ಲಿದ್ದಾರೆ, ಕ್ರಿಸ್ತನು ಆತನು ಹೇಗಿದ್ದಾರೆ ಎನ್ನುವುದನ್ನು ಕುರಿತು ನಾವು ನೋಡಲು ಪ್ರಾರಂಭಿಸೋದಾದರೆ ಸರಿಯಾದ ರೀತಿಯಲ್ಲಿ ನಮ್ಮ ಜೀವಿತ ಇರೋದಾಗಿದೆ. ದೇವಜನಗಳೇ, ಜಯದೊಂದಿಗೆ ನಾವು ಜೀವಿಸಲು ಸಾಧ್ಯವಾಗಿದೆ. ಸೊ ಅದರಿಂದ ಈ ದಿನಗಳಲ್ಲಿ ನಾನು ಮಾತಾಡೋದು, ನಾನು ದಾವಿದನ ಕುರಿತು ಈ ಸ್ಥಳದಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ನನ್ನ ಮುಂದೆ ಕಣ್ಣು ಮುಂದೆ ಬರುತ್ತಿರುವಂಥ ಒಂದು ಅಂಶವಾಗಿದೆ, ಬಹಳ ಮುಖ್ಯವಾದ ಒಂದು ಕಾರ್ಯವಾಗಿದೆ. ಗೋಲಿಯಾತನು ನೋಡ್ರಿ, ಗೋಲಿಯಾತನು ಅವನೊಬ್ಬ ರಾಕ್ಷಸ, ಫಿಲಿಸ್ಟಿಯರ್ ನೋಡ್ರಿ. ಫಿಲಿಸ್ಟಿಯರು ಒಬ್ಬ ಗೋಲಿಯಾತನ ಮುಂದೆ ಬಿಟ್ಟು ಇಸ್ರಾಯೇಲ್ ಸೇನೆಯನ್ನು ಭಯಪಡಿಸುವಂತೆ ಮಾಡಿಸಿದ್ರು. 40 ದಿನಗಳು, 40 ದಿನಗಳು ಸಂಜೆ ಬೆಳಿಗ್ಗೆ ಸಂಜೆ ಆ ಸ್ಥಳದಲ್ಲಿ ಗೋಲಿಯಾತನು ಆಮೇನ್ ಇಸ್ರಾಯೇಲ್ ಜನರ ಮುಂದೆ ಬರ್ತಾ ಇದ್ದಾನೆ. ಇಸ್ರಾಯೇಲ್ರಲ್ಲಿ ಇರೋರು ವಾರಿಯರ್ಸ್ಗಳು, ಸೌಲನು ಒಬ್ಬ ವಾರಿಯರ್, ಆಮೇನ್ ಅವನ ಜೊತೆಯಲ್ಲಿದ್ದಂಥ ಯುದ್ಧ ವೀರರುಗಳು ಭಯಂಕರವಾದಂಥ ವೀರರುಗಳು ಅವರೆಲ್ಲ, ಆದರೆ ಒಬ್ಬ ವ್ಯಕ್ತಿನ ಫೇಸ್ ಮಾಡಲಿಕ್ಕಾಗಲಿಲ್ಲ, ಒಬ್ಬ ಗೋಲಿಯಾತನ ಅವ್ರು ಫೇಸ್ ಮಾಡಲಿಕ್ಕಾಗಲಿಲ್ಲ. ಕಾರಣ ಏನು ಗೊತ್ತಾ? ದೇವರ ಫೇಸ್ ಅವ್ರ ಮುಂದೆ ಇಲ್ಲದಲೇ ಇದ್ದುದರಿಂದಲೇ. ಆಮೇನ್. ಯಾವೊಂದು ವ್ಯಕ್ತಿಯ ಮುಂದೆ ದೇವರು ಇರೋದಿಲ್ವೋ, ಯಾವೊಂದು ವ್ಯಕ್ತಿ ದೇವರನ್ನ ನೋಡ್ತಾ ಇರೋದಿಲ್ವೋ, ಆ ಯಾವೊಂದು ವ್ಯಕ್ತಿ ಕ್ರೈಸ್ಟ್ ಕಾನ್ಷಿಯಸ್ಸಲ್ಲಿ ಇರೋದಿಲ್ವೋ, ಕ್ರಿಸ್ತನ ಒಳಗಡೆ ಇದ್ದಾರೆ ಎನ್ನುವುದನ್ನು ನೋಡ್ತಾ ಇರೋದಿಲ್ವೋ, ಆ ವ್ಯಕ್ತಿಯ ಜೀವಿತದಲ್ಲಿ ಗೋಲಿಯಾತನ ಹಾಗೆ ಆಮೇನ್ ಹೋರಾಟಗಳು, ಸಮಸ್ಯೆಗಳು. ಇವತ್ತು ಸಹ ದೇವ ಜನರೇ, ಅನೇಕ ಕೆಲವೊಂದು ಹೋರಾಟಗಳು ನಮಗೆ ಗೋಲಿಯಾತನ ರೀತಿಯಲ್ಲಿ, ಕೊರೋನಾ ಒಂದು ದೊಡ್ಡ ಗೋಲಿಯಾತನ ರೀತಿಯಲ್ಲಿ. ಬಟ್ ಆದರೆ ಒಂದೇ ಒಂದು ತಿಳಿದಿರಬೇಕಾಗಿದೆ, ಗೋಲಿಯಾತನು ಇಸ್ರಾಯೇಲ್ ಸೇನೆಗೆ ಒಂದು ದೊಡ್ಡ ಒಂದು ಪ್ರಾಬ್ಲಮ್ ಆಗಿದೆ. ಬಟ್ ದಾವಿದನಿಗೋಸ್ಕರ ಅಲ್ಲ, ದಾವಿದನ ಗೋಲಿಯಾತ ಒಬ್ಬ ದೊಡ್ಡ ಪ್ರಾಬ್ಲಮ್ ಅಲ್ಲ ಇಸ್ರಾಯೇಲ್ ಜನಗಳಿಗೆ, ಯಾಕೆ ಸೌಲನಿಗೊಬ್ಬ ದೊಡ್ಡ ಪ್ರಾಬ್ಲಮ್ ಆಗಿದ್ದ ಯಾರು? ಗೋಲಿಯಾತನು. ಬಟ್ ದಾವಿದನಿಗೆ ಅಲ್ಲ. ಕಾರಣ ಏನು? ದಾವಿದ ಯಾವಾಗಲೂ ಒಂದು ಕಾನ್ಷಿಯಸ್ಸಲ್ಲಿದ್ದ, ದೇವರು ನನ್ನ ಮುಂದೆ ಇದ್ದಾರೆ, ದೇವರನ್ನ ನಾನು ಮುಂದೆ ಇಟ್ಟಿದ್ದೀನಿ. ನೋಡ್ರಿ, ಅವನು ಹೇಳ್ತಾ ಇದ್ದಾನೆ, ನಾನು ಕರ್ತನನ್ನು ನಾನು ಮುಂದೆ ಇಟ್ಟಿದ್ದೇನೆ. ಯಾರು? ನಾನು ಮುಂದೆ ಇಟ್ಟಿದ್ದೇನೆ. ಹಾಲೆಲೂಯಾ. ಅದರ ಅರ್ಥ ಏನು ನೋಡ್ರಿ, ಅವನು ಹೇಳ್ತಾ ಇರೋದು ದೇವರೇ ಫೋರ್ಸ್ಫುಲ್ ಆಗಿ ನನ್ನ ಮುಂದೆ ಇದ್ದಾರೆ ಅಂತ ಹೇಳ್ತಾ ಇಲ್ಲ. ಅವನು ಹೇಳ್ತಾ ಇರೋದು ನಾನು ಯಹೋವರನ್ನು ಯಾವಾಗಲೂ ನನ್ನ ಜೊತೆ ಹೇಳ್ರಿ, ಯಾವಾಗಲೂ. ಹಾಲೆಲೂಯಾ. ಯಾವಾಗಲೂ ನನ್ನ ಮುಂದೆನೇ ನಾನು ಇಟ್ಕೊಂಡಿದ್ದೇನೆ. ಎಷ್ಟು ಅದ್ಭುತವಾದಂಥದ್ದು. ಹಾಲೆಲೂಯಾ. ಸೊ ನೋಡ್ರಿ, ನೀವು ಕ್ರಿಸ್ತನನ್ನು ಫೋಕಸ್ ಮಾಡೋದು ಇಲ್ಲ ಅಂತೇಳಿದ್ರೆ, ಗೋಲಿಯಾತನನ್ನು ಫೋಕಸ್ ಮಾಡೋದು ನಿಮ್ಮ ಕೈಲಿದೆ, ನಿಮಗೆ ಕೊಡಲ್ಪಟ್ಟಿದೆ. ನಿಮ್ಮ ಗೋಲಿಯಾತಗಳನ್ನ ನೀವು ಫೋಕಸ್ ಮಾಡ್ತಾ ಇದ್ದೀರಾ, ದೃಷ್ಟಿ ಇಡ್ತಾ ಇದ್ದೀರಾ, ಇಲ್ಲ ನಿಮ್ಮ ಒಳಗಡಿರುವಂಥ ಕ್ರಿಸ್ತನನ್ನು ದೃಷ್ಟಿ ಇಡ್ತಾ ಇದ್ದೀರಾ? ಯೋಹಾನ 1 ಯೋಹಾನ ಅದರಲ್ಲಿ 4ನೇ ಅಧ್ಯಾಯದ 4ನೇ ವಾಕ್ಯ ಹೇಳ್ತಾ ಇದೆ, ಈ ಲೋಕದಲ್ಲಿ ಇರುವವನಿಗಿಂತಲೂ
ಈ ಲೋಕದಲ್ಲಿ ಪ್ರಾಬ್ಲಮ್ಸ್ಗಳಿದೆ, ಈ ಲೋಕದಲ್ಲಿ ದುರಾತ್ಮಗಳಿದೆ, ಮಂತ್ರದ ಕ್ರಿಯೆಗಳಿದೆ, ಜನಗಳಿದ್ದಾರೆ, ಭ್ರಷ್ಟಾಚಾರಗಳಿದೆ, ಈ ಲೋಕದಲ್ಲಿ ಪಾಪ ಇದೆ, ಈ ಲೋಕದಲ್ಲಿ ಎಲ್ಲ ಶೋಧನೆಗಳಿದೆ, ಈ ಲೋಕದಲ್ಲಿ ವ್ಯಾಧಿಗಳಿದೆ, ಸಮಸ್ಯೆಗಳಿದೆ, ಕಷ್ಟಗಳಿದೆ. ಬಟ್ ವಾಕ್ಯ ಹೇಳ್ತದೆ ಈ ಲೋಕದಲ್ಲಿ ಇರುವವನಿಗಿಂತಲೂ ನಮ್ಮೊಳಗಿರುವ ಆತನು ಆತನು ದೊಡ್ಡವರಾಗಿದ್ದಾರೆ. ಆತನು ಎಲ್ಲಿದ್ದಾರೆ? ನಮ್ಮ ಒಳಗಡೆ. ಹಾಲೆಲೂಯ, ನಿನ್ನ ಒಳಗಡೆ ಇದ್ದಾರೆ ಸಹೋದರಿಯೇ, ಸಹೋದರರು ನಿನ್ನ ಒಳಗಡೆ ಇದ್ದಾರೆ. ನಿನ್ನ ಜೀವಿತದಲ್ಲಿ ನೀನು ಅಳ್ತಾ ಇದೆಯಾ? ನಿನ್ನ ಜೀವಿತದಲ್ಲಿ ಕಣ್ಣೀರಿಡ್ತಾ ಇದೆಯಾ? ಯಾವಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಯಾವಾಗ ನನ್ನ ಕಷ್ಟ ತೀರುತ್ತೆ, ನಾನು ಇಷ್ಟು ಬಂದು ಕಷ್ಟಗಳನ್ನ ಅನುಭವಿಸೋದಕ್ಕೋಸ್ಕರ ಏನು ತಪ್ಪು ಮಾಡಿದ್ದೀನಿ ಅಂತ ನೀವು ಹೇಳ್ತಾ ಇದ್ದೀರಾ? ನೀವು ಮಾಡಿರೋಂಥ ತಪ್ಪು ಒಂದೇ ಒಂದು ನಾನು ಹೇಳೋದಾದರೆ, ಸತ್ಯವನ್ನು ನೀವು ಸರಿಯಾಗಿ ತಿಳಿದುಕೊಳ್ಳಿ ಅಷ್ಟೇ. ಏನಾಗಿದೆ ಆ ಸತ್ಯ? ಕ್ರಿಸ್ತನು, ಪ್ರಭಾವದ ನಿರೀಕ್ಷೆಯಾಗಿರುವಂಥ ಕ್ರಿಸ್ತನು ನಿಮ್ಮ ಒಳಗಡೆ ಇದ್ದಾರೆ ಎನ್ನುವುದೇ ಒಂದು ದೊಡ್ಡ ಸೀಕ್ರೆಟ್, ದೊಡ್ಡ ಸತ್ಯ ಇದು. ನಿಮ್ಮ ಒಳಗಡೆ ಇರುವಂಥ ಕ್ರಿಸ್ತನನ್ನು ನೀವು ದೃಷ್ಟಿಸಬೇಕಾಗಿರೋದು ಯಾವಾಗಲೂ. ಇದೊಂದು ದೊಡ್ಡ ಸತ್ಯವಾಗಿದೆ. ನೀವು ನೋಡ್ತಾ ಇರಬೇಕಾಗಿದೆ. ನೋಡ್ರಿ, ಇಸ್ರಾಯೇಲ್ ಜನಗಳು, ಅವ್ರಿಗೆ ವಾಗ್ದಾನಗಳಿತ್ತು, ಸುನ್ನತಿಯಾದಂಥ ಜನಗಳು, ಇಸ್ರಾಯೇಲರ ಸೇನೆ ಅದು, ದೇವರ ಸೇನೆ ಅದು. ಹಾಲೆಲೂಯಾ, ದೇವರು ಅವ್ರಿಗೋಸ್ಕರ ಯುದ್ಧ ಮಾಡಬೇಕಾಗಿರುವಂಥವ್ರು. ಹೌದು. ಸೊ ಆದರೆ ಒಬ್ಬ ಗೋಲಿ ಆತನನ್ನು ಅವರು ಜಯಿಸ್ಲಿಕ್ಕೆ ಆಗಲಿಲ್ಲ, ಒಬ್ಬ ಗೋಲಿ ಆತನನ್ನು ಫೇಸ್ ಮಾಡಲಿಕ್ಕೆ ಆಗಲಿಲ್ಲ. ಆಮೇನ್. ನೋಡ್ರಿ, ಈ ಗೋಲಿ ಆತನು ಇವ್ರ ಕಣ್ಣಿನ ಮುಂದೆ ಯಾವಾಗಲೂ ಗೋಲಿ ಆತನು ಒಂದು ದೊಡ್ಡ ಶೋಲ್ಡರು. ಹಾಲೆಲೂಯಾ, ದೊಡ್ಡ ಆಯುಧನ ಇಟ್ಕೊಂಡು, ದೊಡ್ಡ ಆಯುಧನ ಧರಿಸ್ಕೊಂಡು ರಾಕ್ಷಸನಾಗಿ ಮುಂದೆ ಬರ್ತಾ ಇರಬೇಕಾದ್ರೆ ದೇವರನ್ನ ಇವರು ಮರೆತರು. ನಾವು ಯಾರಾಗಿದ್ದೀವಿ? ಜೀವ ಸ್ವರೂಪನಾದಂಥ ದೇವರನ್ನ ಆರಾಧಿಸುವಂಥ ಜನಗಳು ನಾವು, ಸುನ್ನತಿಯಾದಂಥ ಜನಗಳು ನಾವು, ಇಬ್ರಿಯರು, ಯಹೋವನನ್ನು ಆರಾಧಿಸುವಂಥ ಜೀವವುಳ್ಳಂಥ ದೇವರನ್ನ ಆರಾಧಿಸುವಂಥ ಜನಗಳು ನಾವು, ವಾಗ್ದಾನದ ಮಕ್ಕಳು. ನಮ್ಮ ಜೊತೆಯಲ್ಲಿ ದೇವರಿದ್ದಾರೆ, ದೇವರು ನಮಗಾಗಿ ಯುದ್ಧಗಳನ್ನು ಮಾಡ್ತಾರೆ ಎನ್ನುವುದನ್ನು ಮರ್ತೋದ್ರು ದೇವಜನಗಳೇ. ಓ ಹಾಲೆಲೂಯಾ. ಇವತ್ತು ನಿಮ್ಮ ಮುಂದೆ ಇರುವಂಥ ಗೋಲಿಯಾತನ ನೋಡಿ, ನೀವು ಸಹ ನಿಮಗೆ ಕೊಡಲ್ಪಟ್ಟಿರುವಂಥ ವಾಗ್ದಾನನ ಮರ್ತು ಹೋಗಿದ್ದೀರಾ? ನಿಮ್ಮ ಮುಂದೆ ಇರುವಂತಹ ಗೋಲಿಯಾತ್ ಎನ್ನುವಂಥ ಸಾಲದ ಸಮಸ್ಯೆ, ಗೋಲಿಯಾತ್ ಎನ್ನುವಂಥ ವ್ಯಾಧಿಯ ಸಮಸ್ಯೆ, ಗೋಲಿಯಾತ್ ಎನ್ನುವಂಥ ಕೊರೋನಾದ ಸಮಸ್ಯೆ, ಗೋಲಿಯಾತ್ ಎನ್ನುವಂತಹ ಅನೇಕ ರೀತಿಯ ಬಿಸ್ನೆಸ್ಸಲ್ಲಿ ಸಮಸ್ಯೆಗಳು, ಗೋಲಿಯಾತ್ ಎನ್ನುವಂಥ ಸಮಸ್ಯೆಗಳನ್ನ ನೋಡಿ ನೀವು ಭಯಪಟ್ಟು ನಿಮ್ಮ ಜೀವಿತದಲ್ಲಿ ನೀವು ಯಾವುದಕ್ಕೂ ಸಹ ಆಗೋದಿಲ್ಲ, ಇದು ನನ್ನಿಂದ ಸಾಧ್ಯವಿಲ್ಲ ಅಂತ ನೀವು ಜೀವಿಸ್ತಾ ಇದ್ದೀರಾ. ದೇವ ಜನವೇ, ನೀನು ಮರಿಬಾರ್ದು ನೀನು ಯಾರು ಅಂತ. ನಿನ್ನ ಒಳಗಡೆ ಇರುವಂಥ ಕ್ರಿಸ್ತನು ಯಾರು ಅಂತ ನೀವು ಮರಿಬಾರ್ದು. ಯೂದಾ ಕುಲದ ಸಿಂಹ ನಿನ್ನ ಒಳಗಡೆ ಇದ್ದಾರೆ. ಹಾಲೆಲೂಯಾ. ಸಮಸ್ತವನ್ನು ಜಯಿಸಿದ ಆತನು, ಆಮೇನ್, ಸಮಸ್ತವನ್ನು ಗೆದ್ದ ಆತನು, ಆತನ ನಿನ್ನ ಒಳಗಡೆ ಇದ್ದಾರೆ. ಆತ ನಿನಗಾಗಿ ಕಾರ್ಯಗಳನ್ನು ಮಾಡಲು ಸಾಧ್ಯ. ಆತ ನಿನ್ನನ್ನು ಶಕ್ತವಾಗಿ ಉಪಯೋಗಿಸಲು ಸಾಧ್ಯ. ಯಾವ ಗೋಲಿ ಆತನು ನಿನ್ನನ್ನು ನುಂಗಿ ಬಿಡಬೇಕು, ನಿನ್ನನ್ನು ನಾಶ ಮಾಡಿ ಬಿಡಬೇಕು, ನಿನ್ನನ್ನು ಸಾಯಿಸ್ತೀನಿ ಅಂತ ಬರ್ತಾ ಇದ್ದಾನೋ, ಅದೇ ಗೋಲಿ ಆತನನ್ನು ನಾಶಪಡಿಸೋದಕ್ಕೋಸ್ಕರ, ಅವನ ಕ್ರಿಯೆಗಳನ್ನು ಲಯ ಮಾಡೋದಕ್ಕೋಸ್ಕರ, ಆಮೇ ನಿನ್ನನ್ನು ಕಡಿಯಲು ನೋಡುವಂತಹ ಗೋಲಿ ಆತನನ್ನು ಅದೇ ಖಡ್ಗವನ್ನು ತೆಗೆದುಕೊಂಡು ಅದೇ ಬಂದು ಅವನ ಕ್ರಿಯೆಗಳನ್ನು ಮುರಿಯುವಂತಹ, ಅವನ ಕಡ್ದಾಕುವಂತಹ ಅಧಿಕಾರವನ್ನು ದೇವರು ನಿಮಗೆ ಕೊಟ್ಟಿರೋದನ್ನು ನೀನು ಯಾವತ್ತೂ ಸಹ ಮರಿಬಾರ್ದು. ಹಾಲೆಲೂಯಾ. ನಿನ್ನ ಒಳಗಡೆ ಇರುವಂಥ ಅಭಿಷೇಕನ ನೋಡು, ನಿನ್ನ ಒಳಗಡೆ ಇರುವಂಥ ಅಭಿಷಕ್ತನನ್ನು ನೋಡು, ನಿನ್ನ ಒಳಗಡೆ ಇರುವಂಥ ಕ್ರಿಸ್ತನನ್ನು ನೋಡು, ನಿನ್ನ ಒಳಗಡೆ ಇರುವಂಥ ಸರ್ವಶಕ್ತನನ್ನು ನೋಡು. ಯಾವಾಗಲೂ ನೀನು ನೋಡ್ತಾ ಇರು. ಹಾಲೆಲೂಯಾ. ಯಾವಾಗಲೂ ಆತನನ್ನು ನೋಡ್ತಾ ಇರು. ಆತನು ಯಾವತ್ತೂ ಸಹ ಸೋಲೆ ಕಾಣದೆ ಇರುವಂತಹ ಆತನು ದೇವರಾಗಿರುವ ಆತನು. ಆತನಿಗೆ ಸೋಲ್ ಅನ್ನೋದು ಗೊತ್ತಿಲ್ಲ. ಯಾವಾಗಲೂ ಸಹ ಆತನು ಜಯಿಸಿದ ಆತನು, ಜಯ ಹೊಂದಿದ ಆತನು, ಜಯದೊಂದಿಗೆ ಜೀವಿಸ್ತಿರುವ ಆತನು. ಅದರಿಂದ ಯಾವಾಗಲೂ ಸಹ ನಿಮ್ಮ ದೃಷ್ಟಿ ಆತನ ಮೇಲೆ ಇರಲಿ. ಆತನ ಜೊತೆಯಲ್ಲಿ ನಡೆಯೋದಕ್ಕೋಸ್ಕರ ನಿಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ರಿ. ದೇವ ಜನಗಳೇ, ಎಷ್ಟೇ ಪ್ರಾಬ್ಲಮ್ಸ್ಗಳು ಯಾವುದೇ ರೀತಿಯಲ್ಲಿ ಬಂದರೂ ಸಹ ಯಾವುದು ನಿಮ್ಮನ್ನು ನುಂಗಲು ನಿಮಗೆ ಅಧಿಕಾರ, ಅದಕ್ಕೆ ಬಂದ ಅಧಿಕಾರ ಇಲ್ಲ. ಆಮೇನ್. ಪ್ರಾಬ್ಲಮ್ಸ್ಗಳನ್ನ ನೀವು ತಿಳ್ಕೊಳ್ರಿ. ನಿಮ್ಮ ಒಳಗಡಿರುವಂಥ ಕ್ರಿಸ್ತನು ನಿಮಗೆ ಕೊಟ್ಟಿರುವಂಥ ಅಧಿಕಾರ ಏನು ಗೊತ್ತಾ? ನೀವು ಸಮಸ್ಯೆಗಳನ್ನ ನುಂಗ್ಲಿಕ್ಕೆ ಸಾಧ್ಯ. ನೀವು ಸಮಸ್ಯೆಗಳನ್ನ ನುಂಗಬೇಕು, ನೀವು ಕತ್ತಲನ್ನು ನುಂಗಬೇಕು, ನೀವು ರೋಗಗಳನ್ನ ನುಂಗಬೇಕು, ನೀವು ದುರಾತ್ಮಗಳನ್ನ ನುಂಗಬೇಕು. ನಿಮ್ಮನ್ನು ನುಂಗಲು ಬರುವಂಥದ್ದನ್ನು ನೀವು ನುಂಗಿ ಹಾಕಬೇಕಾಗಿದೆ. ಹಾಲೆಲೂಯಾ. ನಿಮ್ಮನ್ನು ಬೀಳಿಸಲು ಬರುವಂಥದ್ದನ್ನು ನೀವು ಅದನ್ನು ಬೀಳಿಸಬೇಕಾಗಿದೆ. ನಿಮ್ಮನ್ನು ಸೋಲಿಸಲು ಬರುವಂಥದ್ದನ್ನು ನೀವು ಸೋಲಿಸಬೇಕಾಗಿದೆ. ಹಾಲೆಲೂಯಾ. ಈ ಸಮಯ ದುಃಖದೊಂದಿಗೆ ಅಳುತ್ತಾ ಕೂರುವಂಥ ಸಮಯ ಅಲ್ಲ. ಈ ಸಮಯವಾಗಿದೆ ನಿಮ್ಮ ಒಳಗಡೆ ಇರುವಂಥ ಕ್ರಿಸ್ತನನ್ನು ನೋಡುವಂಥ ಸಮಯ. ಹಾಲೆಲೂಯಾ. ನಿಮ್ಮ ಜೀವಿತದ ಫಸ್ಟ್ ಸ್ಟೆಪ್, ನಿಮ್ಮ ಜೀವಿತದ ಗೆಲುವು ಇಲ್ಲಾಂದರೆ ಸೋಲಿಗೆ ಮೊದಲನೇ ಬಂದ ಹಂತ ಏನು ಗೊತ್ತಾ? ಅದಾಗಿದೆ ಯೋಚಿಸೋದು, ನೀವು ನೋಡೋದಾಗಿದೆ. ನಿಮ್ಮ ಜೀವಿತದ ಸುಖ ಮತ್ತು ದುಃಖ, ಸಂತೋಷ ಮತ್ತು ದುಃಖಕ್ಕೆ ಫಸ್ಟ್ ಸ್ಟೆಪ್ ಏನಾಗಿದೆ ಗೊತ್ತಾ? ನೀವು ನೋಡುವಂಥದ್ದಾಗಿದೆ.
ಆಮೇನ್. ನಿಮ್ಮ ಜೀವಿತದಲ್ಲಿ ಮರಣ ಮತ್ತು ಜೀವಕ್ಕೆ ಮೊದಲನೇ ಹಂತ ಏನಾಗಿದೆ ಗೊತ್ತಾ? ನೀವು ನೋಡುವಂಥದ್ದಾಗಿದೆ. ಸೊ ಅದರಿಂದ ದೇವ ಜನವೇ, ನೀನು ಯಾವುದನ್ನ ನೋಡ್ತಾ ಇದೆಯೋ ಬಹಳ ಮುಖ್ಯವಾಗಿರಬೇಕು. ಒಂದು ವಾಕ್ಯ ನಾನು ಈ ಸ್ಥಳದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಯೇಸು ಸ್ವಾಮಿ ಹೇಳಿದ್ರು, ಮಾರ್ಕ್ ಬರೆದ ಸುವಾರ್ತೆ 11:22-24 ನೀವು ನೋಡ್ಬೋದು. 23 ವಾಕ್ಯ ನಾನು ಹೇಳ್ತಾ ಇದ್ದೀನಿ. ಯೇಸು ಸ್ವಾಮಿ ಹೇಳ್ತಾ ಇದ್ರೆ, ಯಾವನಾದರೂ ಈ ಬೆಟ್ಟಕ್ಕೆ, ಹಾಲೆಲೂಯ ಅಂದರೆ ಈ ಬೆಟ್ಟವನ್ನು ನೋಡಿ, ಆಮೇನ್, ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ, ತಾನು ಏನು ಹೇಳ್ತಾ ಇದ್ದೀನೋ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದಂತೆ ಅದು ಆಗುತ್ತೆ ಅಂತ ನಂಬೋದಾದರೆ ಖಂಡಿತವಾಗಲೂ ಆಗುತ್ತೆ, ಅದು ಹಾಗೇ ಆಗುತ್ತೆ ಎಂಬಂದು ಹೇಳ್ತಾ ಇದ್ರೆ, ಅದರ ಅರ್ಥ ಏನಂತಂದರೆ ನಿಮ್ಮ ಬೆಟ್ಟವನ್ನು ನೋಡಬೇಕಾಗಿದೆ, ಫಸ್ಟ್ ನೋಡಬೇಕಾಗಿದೆ. ಹಾಲೆಲೂಯ. ನಿಮ್ಮ ಬೆಟ್ಟಕ್ಕೆ ಕಮಾಂಡ್ ಮಾಡಬೇಕಂದ್ರೆ ನೀವು ನೋಡಬೇಕು. ನೀವು ನೋಡೋದಕ್ಕೆ, ನೀವು ನೋಡೋದಕ್ಕೋಸ್ಕರ ನೀವು ಭಯಪಟ್ಟರೆ ನೀವು ಹೇಗೆ ಕಮಾಂಡ್ ಮಾಡಲಿಕ್ಕೆ ಸಾಧ್ಯ? ಆಜ್ಞಾಪನೆಗಳು ಬಂದು ಆಜ್ಞಾಪಿಸ್ಲಿಕ್ಕೆ ಸಾಧ್ಯ? ಅದನ್ನು ಗದರಿಸ್ಲಿಕ್ಕೆ ಸಾಧ್ಯ? ಆಗೋದಿಲ್ಲ. ನೀವು ನೋಡುವಂಥ ಸಮಯದಲ್ಲಿ ನಿಮಗೆ ನೋಡ್ರಿ ಸಂದೇಹಗಳಿರಬಾರ್ದು. ನೀವು ನೋಡುವಂಥ ಸಮಯದಲ್ಲಿ ನಿಮಗೆ ವಿಶ್ವಾಸ ಇರಬೇಕು, ಅಪವಿಶ್ವಾಸ ಬಂದು ಇರಬಾರ್ದು. ಸೊ ನೋಡುವುದರಲ್ಲಿ ಅಪವಿಶ್ವಾಸ ಮತ್ತು ವಿಶ್ವಾಸ ಎರಡು ಪ್ರಕಟ ಆಗುತ್ತೆ. ಯಾವುದಾದೊಂದು ಕಾರ್ಯವನ್ನು ನೋಡ್ತಾ ಇರಬೇಕಾದ್ರೆ, ಪ್ರಾಬ್ಲಮ್ನ ನೋಡಬೇಕಾದ್ರೆ ನಮಗೆ ವಿಶ್ವಾಸ ಕಾಣಿಸ್ತಾ ಇದೆಯಾ, ವಿಶ್ವಾಸ ಪ್ರಕಟ ಆಗ್ತಾ ಇದೆಯಾ, ಇಲ್ಲ ಅಪವಿಶ್ವಾಸ ಪ್ರಕಟ ಆಗ್ತಾ ಇದೆಯಾ? ಸೊ ದೇವ ಜನವೇ, ಅದರಿಂದ ನಾನು ಹೇಳ್ತಾ ಇರೋದು, ನಿಮ್ಮ ಫಸ್ಟ್ ನೀವು ನೋಡುವಂಥ ಕಾರ್ಯ ಬಹಳ ಮುಖ್ಯವಾದುದಾಗಿದೆ. ನೀವು ಪಾಸಿಟಿವ್ ಆಗಿ ನೋಡೋದಾದರೆ, ನೀವು ಅದನ್ನು ವಿಶ್ವಾಸದ ಮುಖಾಂತರ ನೀವು ನೋಡೋದಾದರೆ ನೀವು ಭಯ ಪಡೋದಿಲ್ಲ, ಅದನ್ನು ನೋಡಿ. ಹಾಲೆಲೂಯ. ನೋಡ್ರಿ, ದಾನಿ ಇವನ್ನ ಗೋಲಿಯಾತನ ನೋಡಿ, ಆ ಏನಿದೆ ಔಟರ್ ಅಪಿಯರೆನ್ಸ್ ಬಂದು, ಆ ಬಾಡಿ ಸ್ಟ್ರಕ್ಚರ್ನ, ಅವನಿಗಿದ್ದು ಹಿಡಿದಂಥ ಆಯುಧಗಳು, ಅವನ ಹಾಕಿದಂಥ ಕವಚಗಳನ್ನ ನೋಡಿ, ಜಸ್ಟು ಬೇರೆ ಏನು ಅಲ್ಲ, ಅದನ್ನು ನೋಡಿನೇ ಇಸ್ರಾಯೇಲ್ ಜನಗಳು ಭಯಪಟ್ರು. ಹಾಲೆಲೂಯ. ಬಟ್ ದಾವಿದ ಆಗಲ್ಲ. ನೋಡ್ರಿ, ಅವನು ಹೇಳ್ತಾ ಇದ್ದಾನೆ. ನಾನು ನಿನ್ನೆ ಕಳೆದ ದಿನಗಳು, ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದೆ, ಕೀರ್ತನೆಗಾರ ದಾವಿದನ್ನು ಹೇಳ್ತಾ ಇರೋದು, ಕೀರ್ತನೆ 16:8 ವಾಕ್ಯ, ಅದು ಮಾತ್ರ ಅಲ್ಲದೆ ಅಪೊಸ್ತಲರು 2:25 ವಾಕ್ಯ, ಆ ಸ್ಥಳದಲ್ಲಿ ಹೇಳ್ತಾ ಇದ್ದಾನೆ ಏನಂತಂದರೆ, ಯಹೋವನನ್ನು ಯಾವಾಗಲೂ ನನ್ನ ಎದುರಿನಲ್ಲೇ ಇಟ್ಕೊಂಡಿದ್ದೇನೆ. ಅಪೊಸ್ತಲರು ಹೇಳ್ತಾ ಇದ್ದೆ, ಕರ್ತನನ್ನು ಯಾವಾಗಲೂ ನನ್ನ ಎದುರಿನಲ್ಲೇ ನಾನು ನೋಡ್ತಾ ಇದ್ದೇನೆ. ಆತನ ನನ್ನ ಬಲಗಡೆಯಲ್ಲಿ ಇರೋದ್ರಿಂದ ನಾನು ಶೇಕ್ ಆಗೋದಿಲ್ಲ, ಕದಲೋದಿಲ್ಲ. ಕೆಲವೊಂದು ಗೋಲಿಯಾತ್ಗಳು ನಿಮ್ಮನ್ನು ಶೇಕ್ ಮಾಡಲು ನೋಡ್ತಾ ಇರಬೇಕಾದ್ರೆ, ನೀವು ನೋಡಬೇಕಾಗಿರೋ ನಿಮ್ಮ ಒಳಗಡೆಯಿರುವಂಥ ಕ್ರಿಸ್ತನನ್ನು, ನಿಮ್ಮ ಒಳಗಡೆಯಿರುವಂಥ ಕ್ರಿಸ್ತನನ್ನು ನೀವು ನೋಡಬೇಕಾದ್ರೆ ನೀವು ಶೇಕ್ ಆಗೋದಿಲ್ಲ. ದೇವ ಜನಗಳೇ, ಸ್ಥಿರವಾಗಿರ್ತೀರಾ, ಧೈರ್ಯವಾಗಿ ನಿಲ್ತೀರಾ, ನೀವು ಧೈರ್ಯವಾಗಿ ಬಂದು ಇರ್ತೀರಾ. ಹಾಲೆಲೂಯ, ಆಮೇನ್. ನೋಡ್ರಿ, ದಾವಿದನ ಅದ್ರ ಕೆಳಗಡೆ ನಾವು ಅಪೊಸ್ತಲರು 2 ನೋಡ್ತಾ ಇರಬೇಕಾದ್ರೆ, ದಾವಿದನ್ನು ಯಾವ ರೀತಿಯಾಗಿ ಅದ್ರ ಕೆಳಗಡೆ ಮಾತಾಡ್ತಿದ್ದಾನೆ ಎನ್ನುವಂಥ ಕಾರ್ಯಗಳನ್ನ ಕುರಿತು ಪೇತ್ರನ ಈ ಸ್ಥಳದಲ್ಲಿ ಹೇಳ್ತಾ ಇದ್ದಾನೆ. ನನ್ನ ಜೊತೆಯಲ್ಲಿ ಈ ವಾಕ್ಯನ ನೋಡ್ರಿ, ಅಪೊಸ್ತಲರ ಪುಸ್ತಕಗಳು, ಪತ್ರಿಕೆ ಪುಸ್ತಕ, ಬರೆಯಲ್ಪಟ್ಟಂಥ ಪುಸ್ತಕ 2 ನೀವು 26 ವಾಕ್ಯನ ನೀವು ನೋಡೋದಾದರೆ, 26:27 ವಾಕ್ಯನ ನೋಡೋದಾದರೆ, 26 ಹೇಳ್ತಾ ಇದೆ. ನೋಡ್ರಿ, ಅವನು 25 ಹೇಳ್ತಾ ಇರೋದು, ನಾನು ಯಾವಾಗಲೂ ಯಹೋವನನ್ನು ನನ್ನ ಎದುರಿನಲ್ಲೇ ನಾನು ನೋಡ್ತಾ ಇದ್ದೇನೆ, ಆತ ನನ್ನ ಬಲಗಡೆಯಲ್ಲಿ ಇರೋದರಿಂದ ನಾನು ಕದಲೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅದರಿಂದ ಏನಾಗ್ತಾ ಇದೆ, ಶೇಕ್ ಆಗ್ದಲೇ ಇರಬೇಕಾದ್ರೆ ಅವ್ನು ನೋಡುವಂಥ ಸಮಯದಲ್ಲಿ ಇಸ್ರಾಯೇಲ್ ಜನಗಳು ನೋಡಿದವರು, ನೋಡ್ರಿ, ಶೇಕ್ ಆದರು. ನೋಡಿದಂಥ ಜನಗಳು ಭಯಪಟ್ಟರು, ನೋಡಿದಂಥ ಜನಗಳು ದುಃಖಪಟ್ಟರು, ನೋಡಿದಂಥ ಜನಗಳು ವಾಗ್ದಾನಗಳನ್ನ ಮರೆತರು. ಯಾರ್ಯಾರೆಲ್ಲ ಗೋಲಿಯಾತನ ನೋಡಿದ್ರು, ಗೋಲಿಯಾತನ ಶಬ್ದವನ್ನು ಕೇಳಿದ್ರು, ಅವರು ಆ ಸ್ಥಳದಲ್ಲಿ ಮುಂದೆ ಬರಲಿಕ್ಕೆ ಆಗಲಿಲ್ಲ, ನಾನೊಬ್ಬ ವಾರಿಯರ್ ಅನ್ನೋದನ್ನು ಮರ್ತೋದ್ರು. ಆಮೇನ್. ನನ್ನ ದೇಶಕ್ಕೋಸ್ಕರ ನಿಲ್ಲಬೇಕಾಗಿರೋಂಥ ವ್ಯಕ್ತಿ ಎನ್ನುವುದನ್ನು ಮರ್ತೋದ್ರು. ನನ್ನ ದೇವರ ಜೀವ ಸ್ವರೂಪನಾದ ದೇವರು ಎನ್ನುವುದನ್ನು ಮರ್ತೋದ್ರು. ಎಲ್ಲವೂ ಸಹ ಮರ್ತೋದ್ರು. ಯಾಕಂದರೆ ಭಯ, ಭಯ ಅವರೊಳಗಡೆ ಆಳ್ವಿಕೆ ಮಾಡಲು ಪ್ರಾರಂಭವಾಯಿತು, ದುಃಖ ಅವರೊಳಗಡೆ ಬರಲು ಪ್ರಾರಂಭವಾಯಿತು, ಉಲ್ಲಾಸ ಹೊರಟೋಯ್ತು, ಸಂತೋಷ ಹೊರಟೋಯ್ತು, ಆ ಜಾಯ್ನೆಸ್ ಏನಿದೆ ಅವರು ಬಿಟ್ಟೋಯ್ತು, ಹೊರಟೋಯ್ತು. ಹಾಲೆಲೂಯ. ಬಟ್ ದಾವಿದನಿಗೆ ಅವನ ಲೈಫಲ್ಲಿ ಇದು ಯಾವುದು ಸಹ ಬಂದು ಹೋಗಲಿಲ್ಲ. ಕಾರಣ ಏನಂತಂದರೆ, ಅವನು ಯಾವಾಗಲೂ ಸಹ ಯಹೋವನನ್ನು ಎದುರಿನಲ್ಲಿ ಇಟ್ಕೊಂಡಿರ್ತಾ ಇದ್ದ, ಎದುರು ಇರುವುದನ್ನೇ ನೋಡ್ತಾ ಇದ್ದ. ಯಹೋವನನ್ನು ಎದುರು ಅವನ ಪ್ರಿಯಾರಿಟಿ, ಅವನ ಪ್ರಿಯಾರಿಟಿ. ಹಾಲೆಲೂಯ. ಅವನು ಆರಿಸ್ಕೊಂಡಂಥ ಕಾರ್ಯ, ಆಮೇನ್, ಅವನು ಆರಿಸಿಕೊಂಡಿದ್ದು ಪ್ರತಿ ಒಂದರಲ್ಲೂ ಸಹ, ಪ್ರತಿಯೊಂದು ಕಾರ್ಯದಲ್ಲೂ ಸಹ ದೇವರನ್ನ ಅವನು ಮುಂದೆ ಇಡ್ತಾ ಇದ್ದ, ದೇವರನ್ನ ಮುಂದೆ ಇಡ್ತಾ ಇದ್ದ. ದೇವ ಜನಗಳೇ, ನಿಮ್ಮ ಜೀವಿತದಲ್ಲಿ ಯಾವತ್ತೂ ಸಹ ಯೇಸು 2, 3, 4 ಇರಬಾರ್ದು. ಫಸ್ಟ್ ಪ್ರಿಫರೆನ್ಸ್, ಫಸ್ಟ್ ಪ್ಲೇಸ್ ಆಗಿದೆ. ಹಾಲೆಲೂಯ. ನೀವು ಮೊದಲನೇ ಬೆಳಗ್ಗೆ ಎದ್ದು ಕೂಡಲೇ ನಿಮ್ಮೊಳಗಡೆಯಿಂದ ಕ್ರಿಸ್ತನನ್ನು ನೋಡಬೇಕು. ನೀವು ರಾತ್ರಿ ಬೆಡ್ಡಿಗೆ ಹೋಗುವಂಥ ಸಮಯದಲ್ಲಿ ನಿಮ್ಮೊಳಗಡೆಯಿಂದ ಕ್ರಿಸ್ತನನ್ನು ನೋಡಬೇಕು. ನೀವು ಬೆಳಗಿಂದ ಸಂಜೆವರೆಗೂ, ರಾತ್ರಿವರೆಗೂ ನಿಮ್ಮೊಳಗಡೆಯಿರುವಂಥ ಕ್ರಿಸ್ತನನ್ನು ನೋಡಬೇಕು. ನೀವು ವರ್ಕ್ ಮಾಡುವಂಥ ಪ್ಲೇಸಲ್ಲಿ, ನಿಮ್ಮ ಆಫೀಸಲ್ಲಿ, ಕಂಪನೀಸ್ಗಳಲ್ಲಿ, ನೀವು ಎಲ್ಲೆಲ್ಲಿ ಸ್ಕೂಲಲ್ಲಿ, ಕಾಲೇಜಲ್ಲಿ, ನಿಮ್ಮ ವರ್ಕಿಂಗ್ ಪ್ಲೇಸ್ ಎಲ್ಲೆಲ್ಲಿದೆಯೋ, ನಿಮ್ಮ ಟ್ರಾವೆಲಿಂಗಲ್ಲಿ ಸಹ, ನಿಮ್ಮ ಕಿಚನಲ್ಲಿ, ನಿಮ್ಮ ಮನೇಲಿರಬೇಕಾದ್ರೆ, ಪ್ರತಿಯೊಂದು ಸಮಯದಲ್ಲೂ ಸಹ ನೀವು ಆ ಕಾನ್ಷಿಯಸ್ಸಲ್ಲೇ ಇರಬೇಕು, ಆ ನೆನಪಿನಲ್ಲೇ ಬಂದು ಇರಬೇಕಾಗಿದೆ.
ಆತನನ್ನು ನೋಡುವಂಥ ನೆನಪಿನಲ್ಲಿ ನೀವು ಇರೋದಾದರೆ ನಿಮ್ಮ ಜೀವಿತದಲ್ಲಿ ಎಷ್ಟೇ ಗೋಲಿಯಾತ್ಗಳು ಎದ್ದಳ್ಳಿ, ಖಂಡಿತವಾಗಲೂ ಗೋಲಿಯಾತನ ನೋಡಿ ನೀವು ಅಳೋದಿಲ್ಲ, ನೀವು ನಗ್ತೀರ. ಹಾಲೆಲೂಯ. ಗೋಲಿಯಾತನ ನೋಡಿ ನೀವು ಭಯಪಡೋದಿಲ್ಲ, ನೀವು ಧೈರ್ಯದಿಂದ ಇರ್ತೀರಾ. ಗೋಲಿಯಾತನ ನೋಡಿ ನೀವು ಸೋತೋಗೋದಿಲ್ಲ, ನೀವು ಜಯದೊಂದಿಗೆ ಮುಂದೆ ನಡೀತೀರಾ. ಗೋಲಿಯಾತನ ನೋಡಿ ನಿಮ್ಮ ಸ್ಟೆಪ್ಪನ್ನು ಹಿಂದೆ ಹಾಕೋದಿಲ್ಲ. ಇಸ್ರೇಲ್ ಜನಗಳಿಗೂ ನೋಡ್ರಿ, ವಾರಿಯರ್ಸ್ಗಳು, ಸೋಲ್ಜರ್ಸ್ಗಳು, ಗೋಲಿಯಾತನ ನೋಡಿದಂಥ ವ್ಯಕ್ತಿಗಳು ಮುಂದೆ ಬರ್ತಾ ಇದ್ದಾರೆ. ಗೋಲಿಯಾತನ ನೋಡಿದ ಕೂಡಲೇ ಸ್ಟೆಪ್ ಹಿಂದೆ ಹೊರಟಾಗ್ತಾ ಇದೆ. ಹಿಂದೆ ಹೋದ್ರು, ಹಿಂದೆ ಹೋದ್ರು. ಬಟ್ ದಾವಿದನು ಆ ರೀತಿಯಾಗಲ್ಲ. ಗೋಲಿಯಾತನ ದೂರದಿಂದ ನೋಡುವಂಥ ಸಮಯದಲ್ಲೇ ಅವನ ಫೇಸ್ ಮಾಡಲಿಕ್ಕೋಸ್ಕರ 5 ಕಲ್ಲುಗಳನ್ನು ತೆಗೆದುಕೊಂಡು ಅವನು ಮುಂದೆ ಓಡೋಗ್ತಾ ಇದ್ದಾನೆ, ಅವನು ಮುಂದೆ ಓಡೋಗ್ತಾ ಇದ್ದಾನೆ. ಗಾಬಾ ಕಾತಾರ ಮಾಷಾದಾರ ಲೇಹಾಂತರ್ ಮನ ಸಂಬಲಬ ಹಾಲೇ ಲೂಯ. ಓ ಕರ್ತನು, ಕರ್ತನು ನಿನ್ನ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ ಸಹೋದರಿ, ಕರ್ತನ ನಿನ್ನ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ ಸಹೋದರನೇ. ದೇವರು ನಿನ್ನ ಕರೆದಿರೋದು ಹಿಂದೆ ಹೋಗ್ಲಿಕ್ಕೋಸ್ಕರ ಅಲ್ಲ, ಕರ್ತನ ನಿನ್ನ ಕರೆದಿರೋದು ನಿನಗೆ ವಾಗ್ದಾನ ಕೊಟ್ಟಿರೋದು ನಿನ್ನ ಹಿಂದೆ ಹೋಗ್ಲಿಕ್ಕೋಸ್ಕರ ಅಲ್ಲ, ದೇವರು ನಿನ್ನ ಕನಸಿನಲ್ಲಿ ದರ್ಶನದಲ್ಲಿ ಮಾತಾಡಿರೋದು ಹಿಂದೆ ಹೋಗೋಸ್ಕರ ಅಲ್ಲ, ಕರ್ತನ ನಿನ್ನ ಜೊತೆಯಲ್ಲಿ ಮಾತಾಡ್ತಾ ಇರೋದು ನಿನ್ನ ಮುಂದೆ ಇಟ್ಟಂಥ ಸ್ಟೆಪ್ಪನ್ನು, ನೀನು ತೆಗೆದುಕೊಂಡಿರುವಂಥ ತೀರ್ಮಾನವನ್ನು ನೀನು ಹಿಂದೆ ಹಾಕಬಾರ್ದು ಎನ್ನುವುದಕ್ಕೋಸ್ಕರ ದೇವರು ನಿನ್ನ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಹೌದು, ನಿನ್ನ ಜೀವಿತದಲ್ಲಿ ಗೋಲಿಯಾತನು ಬರ್ತಾ ಇದ್ದಾನೆ, ನಿನ್ನ ಜೀವಿತದಲ್ಲಿ ಗೋಲಿಯಾತನು ಇದ್ದಾನೆ, ನಿನ್ನನ್ನು ಬೀಳಿಸುವಷ್ಟು ಬಂದು ನಿನಗೆ ಭಯವನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ. ನಿನ್ನ ಜೀವಿತದಲ್ಲಿ ಭಯ ಗೋಲಿಯಾತನ ಹಾಗೆ ಬಂದಿದೆ. ಬಟ್ ಒಂದೇ ಒಂದು ಕಾರ್ಯ ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ, ನೀನು ಮುಂದೆ ಇಟ್ಟಂಥ ಸ್ಟೆಪ್ಪನ್ನು ನಿನ್ನ ಹಿಂದೆ ಇಡಬೇಡ. ಹಾಲೆಲೂಯ. ನಿನಗೆ ಭಯ ಬರುವಂಥ ಸಮಯದಲ್ಲೇ ನಿನ್ನ ಮುಂದೆ ಸ್ಟೆಪ್ಪನ್ನು ಇಡು, ಇನ್ನೊಂದು ಸ್ಟೆಪ್ಪನ್ನು ಇಡು, ಇನ್ನೊಂದು ಸ್ಟೆಪ್ಪನ್ನು ಇಡು, ಭಯ ನಿನ್ನನ್ನು ಬಿಟ್ಟು ದೂರ ಹೋಗುತ್ತೆ. ಹಾಲೆಲೂಯ. ಆಮೇನ್. ಗೋಲಿಯಾತ ನಿನ್ನ ಜೀವಿತದಲ್ಲಿ ನೋಡ್ದ, ಸೈತಾನನ ನಿನ್ನ ಜೀವಿತದ ನಿನ್ನ ವೀಕ್ನೆಸ್ನ ನೋಡ್ದ, ಜಸ್ಟ್ ಒಂದೇ ಒಂದು ಭಯ, ಒಂದು ಭಯ ಕೊಟ್ಟರೆ ಸಾಕು ನಿನ್ನನ್ನು ಬೀಳಿಸ್ಬೋದು. ಒಂದು ಶೋಧನೆ ಕೊಟ್ಟರೆ ಸಾಕು ನಿನ್ನನ್ನು ಬೀಳಿಸ್ಬೋದು. ಒಂದು ಕಷ್ಟ ಕೊಟ್ಟರೆ ಸಾಕು ನಿನ್ನನ್ನು ಬೀಳಿಸ್ಬೋದು ಅಂತ ಸೈತಾನನ ನೋಡ್ತಿರುವಂಥ ಸಮಯದಲ್ಲಿ ಸ್ವರ್ಗ ನಿನ್ನ ನೋಡಿ ಹೇಳ್ತಾ ಇದೆ, ನಿನ್ನ ಜೀವಿತದಲ್ಲಿ ನಿನ್ನ ಮುಂದೆ ಇಟ್ಟಂಥ ಸ್ಟೆಪ್ಪನ್ನು ಯಾವತ್ತೂ ಹಿಂದೆ ಹೇಳಬೇಡ. ನೆಕ್ಸ್ಟ್ ಮುಂದೆ ಮುಂದೆ ನೀನು ಹೋಗ್ತಾ ಇರು. ಗೋ ಫಾರ್ವರ್ಡ್. ಹಾಲೆಲೂಯ. ಗೋ ಹೆಡ್. ದೇವರು ಹೇಳ್ತಾ ಇದ್ರೆ ಮುಂದೆ ಹೋಗು ನೀನು, ನನ್ನ ಕರ ನಿನ್ನ ಜೊತೆಯಲ್ಲಿದ್ದು ಬಲವಾದ ಕಾರ್ಯಗಳನ್ನು ಮಾಡುತ್ತೆ. ಆಮೇಲೆ ನಾನು ನಿನ್ನ ಜೊತೆಯಲ್ಲಿದ್ದು ಬಲವಾದ ಕಾರ್ಯಗಳನ್ನು ಮಾಡ್ತೀನಿ, ನಾನು ನಿನ್ನ ಒಳಗಡೆನೆ ಇದ್ದೀನಿ. ನನ್ನ ಮೇಲೆ ನೀನು ಫೋಕಸಿವ್ ಆಗಿರು, ನನ್ನ ಮೇಲೆ ನನ್ನನ್ನು ನೀನು ನೋಡ್ತಾ ಇರು, ನನ್ನ ಮೇಲೆ ದೃಷ್ಟಿ ಇಟ್ಟಿರು. ಹಾಲೆಲೂಯ. ಹಿಂದೆ ಹೋಗುವಂಥದ್ದು ಸೈತಾನನು ಕೊಡುವಂಥ ಅವನು ಬಿಡುವಂಥ ಒಂದು ಆಯುಧ, ಒಂದು ಬಾಣವಾಗಿದೆ. ಬಟ್ ಮುಂದೆ ನೀನು ಹೋಗಬೇಕಾಗಿದೆ ನನ್ನ ಬಲದೊಂದಿಗೆ, ನನ್ನ ಬಲದೊಂದಿಗೆ ನೀನು ಎದ್ದೇಳಬೇಕು, ನನ್ನ ಬಲದೊಂದಿಗೆ ನೀನು ಮುಂದೆ ಹೋಗಬೇಕು. ಓ ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಕರ್ತನ ಶಬ್ದ ನಿನಗೆ ಕೇಳಿಸ್ತಾ ಇದೆಯಾ ದೇವಜನವೇ? ದಾವಿದನು 26ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಗಮನಿಸ್ರಿ. ಆದ ಕಾರಣ ಅಂದರೆ ಯಹೋವನು ಎದುರಿನಲ್ಲೇ ಇರುವುದನ್ನು ನೋಡ್ತಾ ಇದ್ದೀನಿ ಅಂತ ಹೇಳಿದಂಥ ದಾವಿದನು ಎದುರಿನಲ್ಲೇ ಇಟ್ಕೊಂಡಿದ್ದಾನೆ. ಅದು ಮಾತ್ರವಲ್ಲದೆ ಎದುರಿನಲ್ಲಿರೋದನ್ನು ಅವನು ನೋಡ್ತಾ ಇದ್ದಾನಂತೆ, ನೋಡ್ತಾ ಇದ್ದೀನಿ. ಅವ್ನು ಹೇಳ್ತಾ ಇದ್ದಾನೆ, ನಾನು ನೋಡ್ತಾ ಇದ್ದೀನಿ, ಎಸ್ ಐ ಕ್ಯಾನ್ ಸಿ ಮೈ ಗಾಡ್ ಅಂತ ಹೇಳ್ತಾ ಇದ್ದಾನೆ. ಹಾಲೆಲೂಯ. ನಿಮ್ಮೊಳಗಡೆ ಕ್ರಿಸ್ತನ ನೀವು ನೋಡಬೇಕು, ನೀವು ನೋಡಬೇಕು. ಹೌದು, ನೀವು ನೋಡಬೇಕು, ನೀವು ನೋಡಬೇಕು. ನೋಡ್ರಿ, ನಿಮ್ಮ ಒಳಗಡೆ ಇದ್ದಾರೆ, ಪ್ರಭಾವದ ನಿರೀಕ್ಷೆ ಆಗಿರುವಂಥ ಕ್ರಿಸ್ತನ ನಿಮ್ಮ ಒಳಗಡೆ ಇದ್ದಾರೆ. ನೀವು ನೋಡಬೇಕು, ನೀವು ನೋಡುವಂಥ ಸಮಯದಲ್ಲಿ ಆಮೇನ್. ನೀವು ನಂಬಬೇಕು, ನೀವು ನೋಡಬೇಕು. ಆತ ನನ್ನ ಜೊತೆಯಲ್ಲಿ ಇರೋದ್ರಿಂದ ನನಗೆ ಕದಲೋದಿಲ್ಲ, ಕದಲೋದಿಲ್ಲ. ನನ್ನ ಒಳಗಡೆ ಇದ್ದಾರೆ, ಕ್ರಿಸ್ತನನ್ನು ಬಲಗಡೆಯಲ್ಲಿದ್ದಾರೆ, ಕ್ರಿಸ್ತನನ್ನು ಎಡಗಡೆಯಲ್ಲಿದ್ದಾರೆ, ಕ್ರಿಸ್ತನನ್ನು ಮುಂದೆ ಇದ್ದಾರೆ, ಕ್ರಿಸ್ತನನ್ನು ಮೇಲೆ ಇದ್ದಾರೆ, ಕ್ರಿಸ್ತನನ್ನು ಒಳಗಡೆ ಇದ್ದಾರೆ, ನನಗೆ ಕದಲೋದಿಲ್ಲ. ಹಾಲೆಲೂಯ. ಈ ರೀತಿಯಾಗಿ ಹೇಳಿದಂಥ ದಾವಿದನು ಅವನು ಹೇಳ್ತಾ ನಂತರ ಆದ ಕಾರಣ. ಹಾಲೆಲೂಯ. ಎಷ್ಟು ಅದ್ಭುತವಾದದ್ದು. ನನ್ನ ಹೃದಯವು ಹರ್ಷಿಸಿತು. ಹಾಲೆಲೂಯ. ಆಮೇನ್. ದೇವ ಜನರೇ ನೋಡ್ರಿ, ಇಸ್ರೇಲ್ ಜನಗಳ ಹೃದಯ ಹರ್ಷಿಸಲಿಲ್ಲ. ಸೋಲ್ಜರ್ಸ್ಗಳು, ಅಲ್ಲಿದ್ದಂಥ ಸೈನ್ಯ, ಆ ಸೈನ್ಯದ ಹೃದಯ ಹರ್ಷಿಸಲಿಲ್ಲ. ಹೃದಯ ಒಡೆದೋಯ್ತು ಭಯದೊಂದಿಗೆ. ಮತ್ತೆ ಕೀರ್ತನಕಾರ ಕೆಳಗಡೆ ಹೇಳ್ತಾ ಇದ್ದಾನೆ, ನನ್ನ ನಾಲಿಗೆಯು ಉಲ್ಲಾಸ ಧ್ವನಿಯನ್ನು ಮಾಡ್ತು, ನನ್ನ ನಾಲಿಗೆ ದೇವರನ್ನ ಪ್ರೈಸ್ ಮಾಡ್ತು. ಹಾಲೆಲೂಯ. ಆಮೇನ್. ಹೃದಯ ಹರ್ಷಿಸ್ತು, ನಾಲಿಗೆ ಪ್ರೇಯಿಸ್ ಮಾಡ್ತು ದೇವರನ್ನ. ನಾನು ಸ್ತುತಿಸಲು ಪ್ರಾರಂಭಿಸ್ತೆ ಉಲ್ಲಾಸದೊಂದಿಗೆ. ಅದರ ನಂತರ ಹೇಳ್ತಾ ಇದ್ದೇನೆ, ನನ್ನ ಶರೀರವು ನಿರೀಕ್ಷೆಯಿಂದ ನೆಲೆಯಾಗಿರುವುದು. ಸೊ ನನಗೊಂದು ಹೋಪ್ ಸಿಕ್ತು, ನನಗೆ ನನಗೊಂದು ನಿರೀಕ್ಷೆ ಸಿಕ್ತು. ಯಾರಾಗಿದ್ದಾರೆ? ಕ್ರಿಸ್ತನೇ ನನ್ನ ನಿರೀಕ್ಷೆ. ದೇವ ಜನವೇ, ನೀವು ಕ್ರಿಸ್ತನನ್ನು, ನಿಮ್ಮ ಒಳಗಡೆ ಇರುವಂಥ ಕ್ರಿಸ್ತನನ್ನು ನೋಡುವಂಥ ಸಮಯದಲ್ಲಿ ನೀವು ಭಯಪಡೋದಿಲ್ಲ, ನೀವು ಉಲ್ಲಾಸವಾಗಿರ್ತೀರ, ನೀವು ಹರ್ಷದೊಂದಿಗೆ ಇರ್ತೀರ. ಆಮೇನ್. ನೀವು ಸಂತೋಷವಾಗಿರ್ತೀರ, ನೀವು ಆತನ ಪ್ರೇಯ್ಸ್ ಮಾಡ್ತೀರ. ಅದು ಮಾತ್ರವಲ್ಲದೆ ನಿಮ್ಮೊಳಗಡೆ ಒಂದು ನಂಬಿಕೆ ಇರುತ್ತೆ, ಒಂದು ನಿರೀಕ್ಷೆ ನಿಮ್ಮೊಳಗಡೆ ಬಂದಿರುತ್ತೆ.
ಕೊನೆ ಆ ನಿರೀಕ್ಷೆ ಯಾವತ್ತೂ ನಿಮ್ಮನ್ನು ಭಂಗಪಡಿಸೋದಿಲ್ಲ. ಕ್ರಿಸ್ತನಿಗಾಗಿ ದೃಢವಾಗಿ ನಿಂತು ಆತನ ದೊಡ್ಡ ಕಾರ್ಯಗಳನ್ನು ನೀವು ಮಾಡುವರಾಗಿರ್ತೀರಾ. ಮತ್ತೆ ಕೀರ್ತನೆಗಾರ ಕೆಳಗಡೆ ಹೇಳ್ತಾ ಇದ್ದಾನೆ, ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ಅಂದರೆ ನರಕಕ್ಕೆ ನನ್ನನ್ನು ಕಳಿಸೋದಿಲ್ಲ ದೇವರು. ಅವನಿಗೊಂದು ತೀರ್ಮಾನ, ನಾನು ಕರ್ತನನ್ನು ನನ್ನ ಮುಂದೆ ನೋಡ್ತಾ ಇದ್ದೀನಿ, ನಾನು ನರಕಕ್ಕೆ ನಾನು ಹೋಗೋದಿಲ್ಲ, ಹಾಲೆಲೂಯ ಎನ್ನುವಂಥ ಒಂದು ದೃಢತೆ ಅವನ ಒಳಗಡೆ ಇತ್ತು. ಮತ್ತೆ ಹೇಳ್ತಾ ಇದ್ದಾನೆ, ಜೀವ ಮಾರ್ಗಗಳನ್ನು ನೀನು ನನಗೆ ತಿಳಿಯಪಡಿಸಿದಿ. ಓ ಎಷ್ಟು ಅದ್ಭುತವಾದದ್ದು, ಹಾಲೆಲೂಯ. ಜೀವ ಮಾರ್ಗಗಳನ್ನು, ಆಮೇನ್, ನನ್ನ ನಡಿಬೇಕಾಗಿರುವಂಥ ಮಾರ್ಗಗಳನ್ನು, ಜೀವದ ಮಾರ್ಗಗಳನ್ನು ನಿನ್ನನ್ನು ತೋರಿಸಿದ್ಯಾ ಕರ್ತನೆ. ಅದ್ರ ಕೆಳಗಡೆ ಹೇಳ್ತಾ ಇದ್ದಾನೆ, ನಿನ್ನ ಸಮ್ಮುಖದಲ್ಲಿ ನನ್ನನ್ನು ಆನಂದ ಭರಿತನಾಗಿ ಮಾಡುವಿ. ಹಾಲೆಲೂಯ. ನೋಡ್ರಿ, ನಿಮ್ಮೊಳಗಡೆ ಇರುವಂಥ ಕ್ರಿಸ್ತನನ್ನು ನೋಡಿದ್ರ ಮುಖಾಂತರ ಎಷ್ಟು ಬೆನಿಫಿಟ್ಸ್ಗಳು ನಮಗಿದೆ ದೇವಜನಗಳೇ, ಎಷ್ಟು ಬೆನಿಫಿಟ್ಸ್ಗಳು ನಮಗಿದೆ. ಸೊ ಅದರಿಂದ ಎಲ್ಲ ಸಮಯದಲ್ಲೂ ಎಲ್ಲ ಪರಿಸ್ಥಿತಿಯಲ್ಲೂ ಸಹ ಆತನ ನೀವು ನೋಡ್ತಾ ಇರಿ. ಯಾವತ್ತೂ ಸಹ ನೋಡುವಂಥ ಸಮಯದಲ್ಲಿ ಅಪವಿಶ್ವಾಸಕ್ಕೆ ಬಿಟ್ಕೊಡ್ಬೇಡ್ರಿ. ವಿಶ್ವಾಸದೊಂದಿಗೆ ನೀವು ಜೀವಿಸ್ರಿ. ಆತನನ್ನು ಯಾವಾಗಲೂ ಆ ಕಾನ್ಷಿಯಸ್ಸಲ್ಲಿರಿ. ವಾಕ್ಯನ ಓದ್ತಾ ಇರಿ. ಸತ್ಯವೇದನ ತೆಗೆದುಕೊಳ್ಳ್ರಿ. ಕ್ರಿಸ್ತನನ್ನು ಕುರಿತು ಏನೇನು ಹೇಳ್ತಾ ಇದೆಯೋ, ಕ್ರಿಸ್ತನ ಎಲ್ಲೆಲ್ಲಿ ಹೋದ್ರೋ, ಈ ಕ್ರಿಸ್ತನ ಏನೇನು ಮಾಡಿದ್ರು, ಯೇಸು ಸ್ವಾಮಿ ಎಷ್ಟು ಜನಕ್ಕೆ ಬಂದು ಹೀಲ್ ಮಾಡಿದ್ರು, ಆತನ ಏನು ಪ್ರಸಂಗ ಮಾಡಿದ್ರು, ಅದೆಲ್ಲ ನಿಮ್ಮ ಒಳಗಡೆಯಿಂದ ಆತನ ಮಾಡ್ತಾ ಇರೋದನ್ನು ನೋಡ್ರಿ. ನಿಮ್ಮ ಮುಖಾಂತರ ಮಾಡೋದನ್ನು ನೋಡ್ರಿ. ನಿಮ್ಮ ಕೈಗಳ ಮುಖಾಂತರ, ನಿಮ್ಮ ಬಾಯಿಗಳ ಮುಖಾಂತರ, ನಿಮ್ಮ ದೃಷ್ಟಿಯ ಮುಖಾಂತರ ಆತನು ಮಾಡೋದನ್ನು ನೋಡ್ರಿ. ನಿಮ್ಮ ಜೀವಿತದಲ್ಲಿ ಮತ್ತೆ ಆತನು ಪ್ರಾರಂಭಿಸೋದನ್ನು ನೋಡ್ರಿ. ಹಾಲೆಲೂಯಾ. ಓ ದೊಡ್ಡ ಕಾರ್ಯಗಳನ್ನು ನೀವು ಎದುರು ನೋಡೋರಾಗಿದ್ದೀರಾ. ಒಂದು ಕಾರ್ಯ ಹೇಳಿ ನಾನು ಈ ಸ್ಥಳದಲ್ಲಿ ನಾನು ಮುಗಿಸ್ತಾ ಇದ್ದೀನಿ. ಗಮನಿಸ್ರಿ, ಅರಣ್ಯಕಾಂಡ 13ನೇ ಅಧ್ಯಾಯ ಮತ್ತು 14ನೇ ಅಧ್ಯಾಯ ಈ ಎರಡು ಅಧ್ಯಾಯಗಳನ್ನ ನೋಡ್ರಿ. ದೇವರು ಇಸ್ರಾಯೇಲ್ ಜನಗಳಿಗೆ ವಾಗ್ದಾನ ಮಾಡಿದ್ರು, ನಾನು ಹಾಲು ಜೇನು ಹರಿಯುವಂತಹ ದೇಶವನ್ನು ನಿಮ್ಗೆ ಕೊಡ್ತೇನೆ ಅಂತ. ಅದಕ್ಕೋಸ್ಕರನೇ ಅವ್ರನ್ನ ಐಗುಪ್ತದಿಂದ ಹೊರಗಡೆ ತೆಗೆದುಕೊಂಡು ಬಂದರು. ದೇವರು ಆ ಸ್ಥಳದಲ್ಲಿ ಹೊರಗಡೆ ತೆಗೆದುಕೊಂಡು ಬಂದು ನಂತರ ಈಗ ಮೋಶೆ ಹತ್ರ ಹೇಳ್ತಾ ಇದ್ರೆ, ಮೋಶೆ ಈ ಜನಗಳಿಗೆ ನಾನೊಂದು ದೇಶನ ಇಟ್ಟಿದ್ದೀನಿ, ಅದು ಹಾಲು ಜೇನು ಅರಿಯುವಂಥ ದೇಶ. ಹಾಲೆಲೂಯ. ಒಂದು ಸಮಯ ಬರಬೇಕಾದ್ರೆ ಮೋಶೆ ಈಗ ಇಸ್ರಾಯೇಲ್ ಜನರ 12 ಕುಲಗಳನ್ನು ಕರೆದು ಈಗಾಗಲೇ ಬಂದು ಹೇಳ್ತಾ ಇದ್ದಾನೆ, ದೇವರು ನಮಗೆ ವಾಗ್ದಾನ ಮಾಡಿರುವಂತಹ, ನಮಗೆ ಕೊಟ್ಟಿರುವಂಥ ಸ್ಥಳವನ್ನು ನಾವು ನೋಡಲು ಹೋಗ್ತಾ ಇದ್ದೀವಿ. ಹಾಲೆಲೂಯ. ಫಸ್ಟ್ ಬಂದು ನೋಡೋದಕ್ಕೋಸ್ಕರ ನೋಡಿ. ಅದಕ್ಕೆ ನಾನು ಹೇಳಿದೆ, ನೋಡುವುದು ಬಹಳ ಮುಖ್ಯ. ನೀವು ಯಾವುದನ್ನ ನೋಡ್ತಾ ಇದ್ದೀರಾ ಬಹಳ ಮುಖ್ಯ. ನೋಡುವುದರಲ್ಲಿ ನಿಮ್ಮ ವಿಶ್ವಾಸ ಪ್ರಕಟ ಆಗುತ್ತೆ, ನೋಡುವುದರಲ್ಲಿ ನಿಮ್ಮ ಅಪವಿಶ್ವಾಸ ಪ್ರಕಟ ಆಗುತ್ತೆ. ಇನ್ನೊಂದು ಸಾರಿ ನಾನು ಹೇಳ್ತಾ ಇದ್ದೀನಿ, ನೋಡೋದರಲ್ಲಿ ನಿಮ್ಮ ಸೋಲು ಉಂಟಾಗುತ್ತೆ, ನೋಡೋದರಲ್ಲಿ ನಿಮ್ಮ ಗೆಲುವಿದೆ, ನೋಡೋದರಲ್ಲಿ ನಿಮ್ಮ ಸುಖವಿದೆ, ನಿಮ್ಮ ನೋಡೋದರಲ್ಲಿ ನಿಮ್ಮ ದುಃಖ ಇದೆ, ನೋಡೋದರಲ್ಲಿ ನಿಮ್ಮ ಏಳುವಿಕೆ ಇದೆ, ನೀವು ನೋಡೋದರಲ್ಲಿ ನಿಮ್ಮ ಬೀಳುವಿಕೆ ಇದೆ. ಹಾಲೆಲೂಯ. ನೋಡೋದರಲ್ಲಿ ಒಳ್ಳೆಯದಿದೆ, ನೋಡೋದರಲ್ಲಿ ಬಂದು ಕೆಟ್ಟದ್ದು ಇದೆ. ಸೊ ನೋಡೋದ್ರಲ್ಲಿ ಜೀವ ಇದೆ, ನೋಡೋದ್ರಲ್ಲಿ ಮರಣ ಇದೆ. ಅದರಿಂದ ಯಾವುದನ್ನ ನಾವು ನೋಡ್ತಾ ಇದ್ದೀವಿ, ಹೇಗೆ ನಾವು ನೋಡ್ತಾ ಇದ್ದೀವಿ, ಯಾರನ್ನ ನಾವು ನೋಡಬೇಕೆನ್ನೋದು ಬಹಳ ಮುಖ್ಯವಾದ ದೇವಜನಗಳೇ. ಅದರಿಂದ ನಾವು ಇನ್ನರ್ ಕಾನ್ಷಿಯಸ್ ಆಗಿರಬೇಕು, ಒಳಗಡಿನ ಕಾನ್ಷಿಯಸ್ ಆಗಿ ಆಮೇನ್ ನಾವು ಇರಬೇಕಾಗಿದ್ದು, ನಾವು ನೋಡಬೇಕಾಗಿರೋದು ಕ್ರಿಸ್ತನನ್ನು. ನಾವು ನೋಡ್ರಿ, ನಾನು ಹೇಳಿದೆ, ನಾನು ಕ್ರಿಸ್ತನನ್ನು ನಾವು ನೋಡಬೇಕು, ನಾವು ಕ್ರಿಸ್ತನನ್ನು ಯೋಚಿಸಬೇಕು, ಕ್ರಿಸ್ತನನ್ನು ನಂಬಬೇಕು, ಕ್ರಿಸ್ತನೊಂದಿಗೆ ಮಾತಾಡಬೇಕು, ಕ್ರಿಸ್ತನ ಜೊತೆಯಲ್ಲಿ ಕೆಲಸ ಮಾಡಬೇಕು, ಕಾರ್ಯ ಮಾಡಬೇಕು ಅಂತ. ಅದರಿಂದ ಮೋಶೆ ಈ ಸ್ಥಳದಲ್ಲಿ ಆ ಕುಲದ 12 ಕುಲದ ವ್ಯಕ್ತಿಗಳನ್ನು, ಮೇನ್ ಪರ್ಸನ್ಗಳನ್ನ ಕಳಿಸಬೇಕಾದ್ರೆ ನಿಮ್ಮೆಲ್ಲರಿಗೂ ಸಹ ಇದು ಗೊತ್ತು, ಅವರು ಹೋಗಿ ನೋಡಲು ಪ್ರಾರಂಭಿಸ್ತಾ ಇದ್ದಾರೆ. ಅಯ್ಯ ಯಾವುದಾದ್ರು ಬಂದು ಅವ್ರು ಯಾವ ಸ್ಥಳದಲ್ಲಿ ಹೋದ್ರು ಹಾಲು ಜೇನು ಅರಿಯುವಂಥ ಕಾನಾನ್ ದೇಶ, ಆ ಸ್ಥಳದಲ್ಲಿ ಕಾನಾನ್ಯರಿದ್ದಾರೆ, ಅಮಾಲೇಕ್ಯರಿದ್ದಾರೆ, ಆ ಸ್ಥಳದಲ್ಲಿ ಹಿತ್ತಿಯರಿದ್ದಾರೆ, ಇವಿಯರಿದ್ದಾರೆ, ಅಮೋರಿಯರಿದ್ದಾರೆ, ಅನೇಕರು ಆ ಸ್ಥಳದಲ್ಲಿ, ಇವರೆಲ್ಲರೂ ನೆಪಿಲಿಯರು ಅಂದರೆ ರಾಕ್ಷಸರುಗಳು ಇವರೆಲ್ಲರೂ ಸಹ. ಅಷ್ಟು ಹೈಟು, ಅಷ್ಟು ವೆಯ್ಟು, ಅಷ್ಟು ಪರ್ಸನಾಲಿಟಿ ಇವರು. ದೇವರು ಏನು ಹೇಳಿದ್ರು ಲಿಟರಲ್ ಆಗಿ ಹಾಗೆ ಇತ್ತು ಆ ಪ್ಲೇಸು. ಅಲ್ಲಿರುವಂಥ ದ್ರಾಕ್ಷಾಲತೆಗಳು, ಅಲ್ಲಿರುವಂಥ ಎಷ್ಟೊಂದು ಹಣ್ಣುಗಳು ವ್ಯತ್ಯಾಸವಾದಂಥದ್ದು, ಆ ಸ್ಥಳ ವ್ಯತ್ಯಾಸ. ಅವರೆಲ್ಲರೂ ಕೋಟೆಗಳಲ್ಲಿ ಬಂದು ಜೀವಿಸ್ತಾ ಇದ್ದಾರೆ, ಕೋಟೆಗಳನ್ನ ಕಟ್ಕೊಂಡು ಬಂದು ಜೀವಿಸ್ತಾ ಇದ್ದಾರೆ. ಅದು ಫಲವತ್ತಾದಂಥ ಸ್ಥಳ, ಸಾರ ಉಳ್ಳಂಥ ಒಂದು ಸ್ಥಳವಾಗಿತ್ತು, ಭಯಂಕರವಾದ ಫರ್ಟೈನ್ ಲ್ಯಾಂಡ್ ಆಗಿತ್ತು, ಫಲ ತುಂಬಿದಂಥ ಒಂದು ಆ ಸ್ಥಳದಲ್ಲಿ ಇದಾಗಿತ್ತು. ಇಸ್ರಾಯೇಲ್ ಜನಗಳನ್ನು ನೋಡ್ತಾ ಇರಬೇಕಾದ್ರೆ ಅಲ್ಲಿ 12 ಕುಲದವರು, ಆ ಲೀಡರ್ಸ್ಗಳು ಒಬ್ಬೊಬ್ಬರು ನೋಡಿದ್ರು. ನೋಡುವಂಥ ಸಮಯದಲ್ಲಿ ಇವ್ರು ನೋಡ್ತಾ ಇರಬೇಕಾದ್ರೆ ಇಬ್ಬರಿಗೆ ಒಂದೇ ಸಂತೋಷ, ದೇವರು ವಾಗ್ದಾನ ಮಾಡಿದಂಥ ಸ್ಥಳ ಇದೆ. ಓ ಈ ಸ್ಥಳದಲ್ಲಿ ಕರ್ತ ನಮ್ಮನ್ನು ಕರೆದುಕೊಂಡು ಬರೋದಾದರೆ ಅವರ ದೇವರು ಅವ್ರ ಕೈಗಳನ್ನು ಬಿಟ್ಟಿದ್ದಾನೆ. ನಮ್ಮ ದೇವರಾದರೂ ನಮ್ಮ ಜೊತೆಯಲ್ಲಿ ಇದ್ದಾರೆ, ಅವರು ನಮಗೆ ಆಹಾರವಾಗ್ತಾರೆ, ಅವ್ರನ್ನ ನಾವು ನುಂಗ್ಬಿಡ್ತೀವಂತ ಯೆಹೋಶುವ ಕಾಲೇಬು ಇಬ್ಬರು ಸಹ ಹೇಳಿದ್ರು. ಬಟ್ ಈ ಸ್ಥಳದಲ್ಲಿ ನಾವು ನೋಡ್ತಾ ಇದ್ದೀವಿ ದೇವ ಜನಗಳೇ, ಮತ್ತೆ ಬಂದಂಥ 10 ಜನಗಳು
ಇನ್ನು ಉಳಿದಂಥ 10 ಜನಗಳು ಇವ್ರು ನೋಡ್ತಾ ಇರಬೇಕಾದ್ರೆ ಇವ್ರ ಒಳಗಡೆ ಅಪವಿಶ್ವಾಸ ಬಂತು, ನೋಡ್ತಾ ಇರಬೇಕಾದ್ರೆ ಓ ತಿಳ್ಕೊಂಡ್ರು ಎಲ್ಲವೂ ಸರಿಯಾಗಿದೆ, ಬಟ್ ಈ ಜನಗಳು ಇಲ್ಲಿದ್ದಾರಲ್ವಾ, ರಾಕ್ಷಸರು ಇವರು, ಖಂಡಿತವಾಗ್ಲೂ ಸಹ ಇವ್ರ ದೃಷ್ಟಿಗೆ ನಾವು ಮಿಡತೆಗಳಂತಿದ್ದೀವಿ, ನಮಗೂ ಸಹ ಅವ್ರನ್ನ ನೋಡಬೇಕಾದ್ರೆ ನಾವು ಮಿಡತೆಗಳಂತೆ ಅವ್ರಿಗೂ ಸಹ ಕಾಣಿಸ್ತೋ, ಅವ್ರಿಗೂ ನಾವು ಕಾಣಿಸ್ತೋ, ನಮಗೆ ಅವ್ರು ಕಾಣಿಸಿದ್ರು. ಹಾಲೆಲೂಯ. ಅವ್ರನ್ನ ನೋಡ್ತಾ ಇರಬೇಕಾದ್ರೆ ನಮಗೆ ದೊಡ್ಡದಾಗಿ ಅವ್ರು ಕಾಣಿಸಿದ್ರು, ನಾವು ಅವರಿಗೆ ಮಿಡತೆಗಳಂತೆ ನಾವು ಕಾಣಿಸೋದು, ಅವ್ರು ನಮ್ಮನ್ನು ನೋಡಬೇಕಾದ್ರೆ ಅವ್ರಿಗೂ ಸಹ ಮಿಡತೆಗಳಂತೆ ನಾವು ಕಾಣಿಸ್ತೋ. ಆದ್ರಿಂದ ಖಂಡಿತವಾಗ್ಲೂ ಇವ್ರು ನಮ್ಮನ್ನ ತಿಂದು ಬಿಡ್ತಾರೆ, ಇವ್ರು ನಮ್ಮನ್ನ ಮುಗಿಸ್ತಾರೆ, ಇವ್ರನ್ನ ಜಯಿಸ್ಲಿಕ್ಕೆ ಆಗೋದಿಲ್ಲ, ಓ ಈ ಸ್ಥಳ ಬಂದು ಭಯಂಕರವಾದಂಥ ಸ್ಥಳ, ಈ ಸ್ಥಳಕ್ಕೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ 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 ಇದನ್ನು ನೋಡಿ ನೋಡಿ ನೋಡಿದಾಗ ಏನಾಯ್ತು, ತಪ್ಪಾಗಿ ಯೋಚಿಸಲು ಪ್ರಾರಂಭಿಸಿದ್ರು, ತಪ್ಪಾಗಿ ಮಾತಾಡಲು ಪ್ರಾರಂಭಿಸಿದ್ರು, ತಪ್ಪಾಗಿ ನಂಬಲು ಪ್ರಾರಂಭಿಸಿದ್ರು, ತಪ್ಪಾದ ಕ್ರಿಯೆಗಳು ನಡೀತು. ಏನು ನಡೀತು ಆ ಸ್ಥಳದಲ್ಲಿ? ತಿರುಗಿ ಬಂದು ಅವ್ರು ಮಾಡಿದ ಕಾರ್ಯ ಒಂದೇ, ಇಸ್ರಾಯೇಲ್ ಜನಗಳ ಮಧ್ಯದಲ್ಲಿ ಕಳವಳವನ್ನು ಉಂಟು ಮಾಡಿದ್ರು, ಅಪವಿಶ್ವಾಸದ ಬೀಜವನ್ನು ಹಾಕಿದ್ರು, ದೇವರು ನಮಗೆ ತೋರಿಸಿದಂಥ ಸ್ಥಳ ಇದು ಅಲ್ಲ ಅಂತ ಹೇಳಿದ್ರು, ದೇವ ಸೇವಕರುಗಳನ್ನು ಸಾಯಿಸೋದಕ್ಕೋಸ್ಕರ ನೋಡಿದ್ರು, ಆ ಸ್ಥಳದಲ್ಲಿ ಗುಣಗುಡ್ತಾ ಇದ್ದಾರೆ, ದೇವ್ರಿಗೆ ವಿರುದ್ಧವಾಗಿ ಗುಣಗುಡ್ತಾ ಇದ್ದಾರೆ, ಕೊನೆಯದಾಗಿ ಐಗುಪ್ತವನ್ನು ಬಿಟ್ಟು ನಾವು ಹೋಗೋಣ ಅಂತ ಹೇಳ್ತಾ ಇದ್ದಾರೆ, ನಮಗೋಸ್ಕರ ಒಂದು ಲೀಡರ್ನ ನಾಯಕರುಗಳನ್ನ ಮಾಡಿಕೊಂಡು ಐಗುಪ್ತಕ್ಕೆ ವಾಪಸ್ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಸೊ ದೇವ ಜನವೇ, ತಿಳ್ಕೊಳ್ರಿ ಇವ್ರ ಜೀವಿತ ಯಾವ ರೀತಿಯಾಗಿತ್ತು. ಇವ್ರು ನೋಡಿದ್ದರಿಂದ ಹಾಲೆಲೂಯ. ಸೊ ದೇವ ಜನವೇ, ನೀವು ಯಾವುದನ್ನು ನೀವು ನೋಡ್ತಿರೋ ಖಂಡಿತವಾಗ್ಲೂ ಸಹ ಅದರಲ್ಲಿ ನಿಮ್ಮ ಜೀವಿತವಿದೆ, ಅದರಲ್ಲಿ ನಿಮ್ಮ ಸೋಲಿದೆ, ಅದರಲ್ಲಿ ನಿಮ್ಮ ಗೆಲುವಿದೆ. ನೀವು ನೋಡಬೇಕಾಗಿರೋದೊಂದೇ, ನಿಮ್ಮೊಳಗಡೆ ಇರುವಂಥ ಕ್ರಿಸ್ತನನ್ನು. ನೀವು ರಾಕ್ಷಸಗಳನ್ನ ನೋಡಬೇಡ್ರಿ, ಪ್ರಾಬ್ಲಮ್ಸ್ಗಳನ್ನ ನೋಡಬೇಡ್ರಿ. ಎಷ್ಟೇ ಪ್ರಾಬ್ಲಮ್ಸ್ಗಳು ಇದ್ದರೂ ಸಹ ಅದನ್ನು ನೋಡುವಂಥ ಸಮಯದ ನಿಮ್ಗೆ ಗೊತ್ತಿರಬೇಕು, ನಿಮ್ಮೊಳಗಡೆ ಇರುವಂಥ ಕ್ರಿಸ್ತನು ಈ ಲೋಕದಲ್ಲಿ ಇರುವವನಿಗಿಂತಲೂ ದೊಡ್ಡವನಾಗಿದ್ದಾನೆ ಎಂದು. ಹಾಲೆಲೂಯ. ನೀವು ಆ ರೀತಿಯಾಗಿ ನೋಡುವಂಥ ಸಮಯದಲ್ಲಿ ಖಂಡಿತವಾಗ್ಲೂ ವಾಗ್ದಾನಗಳನ್ನು ಮರೆಯೋದಿಲ್ಲ. ನೀವು ದೇವರ ಕ್ರಿಯೆಗಳನ್ನು, ದೇವರ ಶಕ್ತಿಯನ್ನು, ದೇವರ ಮಹಿಮೆಯನ್ನು, ದೇವರ ಅಭಿಷೇಕವನ್ನು, ದೇವರ ಅದ್ಭುತಗಳನ್ನು ಯಾವತ್ತೂ ಸಹ ನೀವು ಮರೆಯೋದಿಲ್ಲ. ದೇವ ಜನಗಳೇ, ಗಬಾಕಾತ ರಖಮನ ಸಂದರಬ. ಇಸ್ರೇಲ್ ಜನಗಳು ನೋಡ್ರಿ, ಅವ್ರು ನೋಡಿದ್ರ ಮುಖಾಂತರ ದೇವರನ್ನ ಮರ್ತೋದ್ರು, ವಾಗ್ದಾನಗಳನ್ನ ಮರ್ತೋದ್ರು, ದೇವ್ರ ಗುಣಗುಟ್ಟಿದ್ರು, ದೇವರಿಂದ ಅಸಾಧ್ಯ ಅಂತ ಹೇಳಿದ್ರು. ಬಟ್ ಮೋಶೆ, ಯೆಹೋಶುವ ಮತ್ತು ಕಾಲೇಬ್ ಇವರಿಬ್ಬರೂ ಸಹ ವಾಗ್ದಾನ ಮಾಡಲ್ಪಟ್ಟಂತಹ ದೇವರ ಮೇಲೆ ನಂಬಿಕೆ ಇಟ್ಟೋದ್ರಿಂದ ನಂತರ ಅವರು ಮಾತ್ರ ಆ ಸ್ಥಳವನ್ನು, ಅವ್ರ ಸಂತತಿ ಮಾತ್ರ ಆ ಸ್ಥಳವನ್ನು ಕಾನನನ್ನು ಸ್ವಾಧೀನಪಡಿಸ್ಕೊಂಡ್ರು. ಸೊ ಈ ಈ ಸಮಯದಲ್ಲಿ ನಾನು ಹೇಳ್ತಿರುವಂಥ ಕಾರ್ಯ, ನಿನ್ನ ಫಸ್ಟ್ ಸ್ಟೆಪ್ ನೋಡುವುದು ಬಹಳ ಬಹಳ ಮುಖ್ಯವಾಗಿರಬೇಕು. ನೀನು ಇನ್ನರ್ ಕಾನ್ಷಿಯಸ್ ಆಗಿರಬೇಕಾಗಿದೆ. ನಿಮ್ಮ ಒಳಗಡೆ ಇರುವಂತಹ ಕ್ರಿಸ್ತನನ್ನು ನೋಡು. ನಿಮ್ಮ ಒಳಗಡೆ ಇರುವಂಥ ಕ್ರಿಸ್ತನ ದೃಷ್ಟಿಸು ಸಭೆಯೇ, ಕ್ರಿಸ್ತನಿಗಾಗಿ ನೀನು ಒಪ್ಪಿಸ್ಕೊಡು. ನಿನಗೋಸ್ಕರ ನಾನು ಪ್ರಾರ್ಥಿಸ್ತೇನೆ. ತಂದೆಯಾದ ದೇವರೇ, ನನ್ನನ್ನು ಆಲಿಸುತ್ತಿರುವಂತಹ ಈ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನು ನಿನ್ನ ಕರದಲ್ಲಿ ಒಪ್ಪಿಸ್ಕೊಟ್ಟು ಪ್ರಾರ್ಥಿಸ್ತಾ ಇದ್ದೇನೆ. ಓ ನಿನ್ನ ದೈವಿಕ ಹಸ್ತ, ನಿನ್ನ ದೈವಿಕ ಹಸ್ತ ಈಗಲೇ ಸ್ವಾಮಿ ಈ ಜನಗಳ ಮೇಲೆ ವ್ಯಾಪರಿಸಲಿ. ಒಬ್ಬೊಬ್ಬರ ಹೃದಯದ ಕಣ್ಣುಗಳು ತೆರೆಯಲ್ಪಡಲಿ ಅಪ್ಪ. ಕರ್ತನೇ ಸಹಾಯ ಮಾಡು, ಕರ್ತನೇ ಸಹಾಯ ಮಾಡು. ಇವರ ಒಳಗಡೆ ಇರುವಂಥ ಕ್ರಿಸ್ತನನ್ನು ಕಾಣುವಂಥ ಕೃಪೆಯನ್ನು ಓ ದೇವರೇ ನಿನ್ನ ಮಕ್ಕಳಿಗೆ ಅನುಗ್ರಹಿಸು. ಆಮೇನ್. ಅಭಿಷೇಕ ಇವ್ರ ಒಳಗಡೆ ಇರೋದನ್ನು, ಕೃಪಾವರಗಳು, ಶಕ್ತಿಯು, ಅಧಿಕಾರವು, ಕರ್ತನೇ ಪ್ರತಿಯೊಂದು ಇವರ ಒಳಗಡೆ ಇರೋದನ್ನು ನೋಡಲು ಸಹಾಯ ಮಾಡು. ನಿನ್ನ ಕರದಲ್ಲಿ ಎಲ್ಲರನ್ನು ಒಪ್ಪಿಸ್ಕೊಡ್ತಾ ಇದ್ದೇವೆ ಯೇಸುವಿನ ನಾಮದಿಂದ. ಇವರ ಜೀವಿತದಲ್ಲಿ ಅದ್ಭುತಗಳು ನಡೆದಕ್ಕಾಗಿ ಸ್ತೋತ್ರ. ಆಶೀರ್ವಾದಗಳಲ್ಲಿ ನಿನ್ನ ಮಕ್ಕಳು ನಡೆದಕ್ಕಾಗಿ ಸ್ತೋತ್ರ. ಎಲ್ಲ ಕೊರತೆಗಳನ್ನು ನೀಗಿದ್ದಕ್ಕಾಗಿ ಸ್ತೋತ್ರ. ದುರಾತ್ಮಗಳಿಗೆ ಇವ್ರ ಜೀವಿತದಲ್ಲಿ ಅವಕಾಶ ಇಲ್ಲ. ಆಮೇಲೆ ನೀ ವಾಕ್ಯ ಕೇಳುವುದಕ್ಕೆ ಇವ್ರ ಮನಸ್ಸಿನಲ್ಲಿ ತಡೆ ಮಾಡುವಂಥ ಎಲ್ಲ ಬಂಧನಗಳು, ಅಪವಿಶ್ವಾಸದ ಕ್ರಿಯೆಗಳು, ಮೈಂಡ್ ಡೈವರ್ಷನ್ಗಳನ್ನ ಯೇಸುವಿನ ನಾಮದಿಂದ ಮುರಿತಾ ಇದ್ದೇವೆ. ಸಮಯದಲ್ಲಿ ಒಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತಗಳಿಗಾಗಿ ಸ್ತೋತ್ರ. ಯೇಸುವಿನ ನಾಮದಿಂದ ಒಬ್ಬೊಬ್ಬರನ್ನ ಆಶೀರ್ವದಿಸಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇದ್ದೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು.